ಹಾಯ್ ಫ್ರೆಂಡ್ಸ್, ಇವತ್ತು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ತುಂಬ ಜನ ಮಹಿಳೆಯರಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸಿರ್ಬೋದು ಅಂಥ ಒಂದು ಟಾಪಿಕ್ ಮೇಲೆ ನಾನು ಇವತ್ತು ಮಾತಾಡ್ತೀನಿ ಮಿತ್ರರೇ. ಇವತ್ತಿನ ಟಾಪಿಕ್ ಬ್ರೆಸ್ಟ್ ಲಂಪ್. ಬ್ರೆಸ್ಟ್ ಲಂಪ್ಸ್ ಅಂದರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಮೊಲೆಯಲ್ಲಿ ಏನಾದರೂ ಗಡ್ಡೆ ಆಕಾರದ ಏನಾದರೂ ಬೆಳೀತಾ ಇದ್ದರೆ, ಅಥವಾ ಗಡ್ಡೆ ಇದ್ದರೆ, ಒಂದು ಅಥವಾ ಎರಡು ಮೂರು ಎಷ್ಟೇ ಗಡ್ಡೆಗಳಿರ್ಬೋದು, ಹಾಲು ಕುಡಿಸುವ ಮೊಲೆಯಲ್ಲಿ ಹೆಣ್ಣು ಮಕ್ಕಳಲ್ಲಿ ಏನಾದರೂ ಗಡ್ಡೆಯ ಥರದ್ದು ಏನಾದರೂ ಬೆಳೆದಿದ್ದರೆ ಅದಕ್ಕೆ ಬ್ರೆಸ್ಟ್ ಲಂಪ್ಸ್ ಅಂತಾರೆ ಮಿತ್ರರೇ. ಅದರ ಬಗ್ಗೆ ನಾನು ಬೆಳಕನ್ನು ಚೆಲ್ತೀನಿ. ತುಂಬ ಪ್ರಾಮಾಣಿಕವಾದ ವಿಷಯ, ವೆರಿ ಟ್ರೂ ಇನ್ಫಾರ್ಮೇಷನ್. ಸಂಪೂರ್ಣವಾಗಿ ವಿಡಿಯೋ ನೋಡಿ, ನಿಮಗೆ ಆವಾಗ ಗೊತ್ತಾಗುತ್ತೆ ಮಿತ್ರರೇ. ಬ್ರೆಸ್ಟ್ ಲಂಪ್ 96% ಆರ್ ನಾಟ್ ಕ್ಯಾನ್ಸರಸ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ ಮಿತ್ರರೇ, ನಿಮ್ಮ ಬ್ರೆಸ್ಟಲ್ಲಿ ಯಾವತ್ತೇ ಆದರೂ ಒಂದು ಲಂಪು ಅಥವಾ ಏನಾದರೂ ಗಡ್ಡೆ ಥರ ಕಾಣಿಸ್ಕೊಂಡಿದ್ರೆ ಖಂಡಿತವಾಗಿಯೂ ಅದು ಕ್ಯಾನ್ಸರ್ ಇರಲಿಕ್ಕೆ ಸಾಧ್ಯವಿಲ್ಲ 96%. ಕೇವಲ ಎಲ್ಲೋ ಒಂದು 3-4% ಕೇಸಸ್ಸಲ್ಲಿ ಇದ್ದರೂ ಇರಬಹುದು. ಅದಕ್ಕೂ ಕೂಡ ಯಾವುದೇ ಥರದ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಬೇರೆ ದೇಹದ ಬೇರೆ ಭಾಗಗಳಲ್ಲಿ ಕ್ಯಾನ್ಸರ್ಕ್ಕಿಂತಲೂ ಬ್ರೆಸ್ಟಲ್ಲಿ ಆಗುವಂಥ ಕ್ಯಾನ್ಸರ್ ತುಂಬ ಈಸಿಯಾಗಿ ಅದನ್ನು ಕಟ್ ಆಫ್ ಮಾಡಿ ಸರ್ಜರಿ ಮುಖಾಂತರ ತೆಗೆದುಬಿಟ್ಟು ಕೆಲವೊಂದು ಕೀಮೋಥೆರಪಿ ರೇಡಿಯೇಷನ್ ಥೆರಪಿ ಕೊಟ್ಬಿಟ್ರೆ 100% ಕ್ಯೂರ್ ಆಗುತ್ತೆ. ಬೆಟರ್ ಕಂಪೇರ್ ಟು ಆಲ್ ಅದರ್ ಟೈಪ್ ಆಫ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಅ ಲೀಸ್ಟ್ ಡೇಂಜರಸ್ ಕ್ಯಾನ್ಸರ್ ಅಂತ ಹೇಳ್ಬೋದು. ಆ ಟಾಪಿಕ್ ಬೇರೆ, ಈ ಟಾಪಿಕ್ ಬೇರೆ. ಈಗ ನಾನು ಮಾತನಾಡ್ತಿರೋದು ಬ್ರೆಸ್ಟ್ ಲಂಪ್ಸ್ ಮಾತ್ರ. 96% ಸೇಸ್ಗಳಲ್ಲಿ ಅದು ಫೈಬ್ರೋ ಎಡಿನೋಮಾ ಅಂತಾರೆ. ಫೈಬ್ರೋ ಎಡಿನೋಮಾ ಅಂದರೆ ಕೇವಲ ಚರ್ಬಿ ಅಥವಾ ಕೊಬ್ಬಿನ ಗಂಟುಗಳಿಗೆ ಮಾತ್ರ ಆಗಿರ್ತವೆ ಮಿತ್ರರೇ. ಅದನ್ನು ನೋಡಿಬಿಟ್ಟು ಕೈಗೆ ಹತ್ತಿದಾಗ ತುಂಬ ಜನ ಗಾಬರಿಗೊಂಡು ಇದೇನಾಗಿದೆ, ಕ್ಯಾನ್ಸರ್ ಆಗೇ ಬಿಡ್ತು ಅಂತ ಒಂದು ಭಾವನೆಯಲ್ಲಿ ಇರ್ತಾರೆ. ಯಾವಾಗಲೂ ಅದೇ ಭಾವನೆಯಲ್ಲಿ ಅವ್ರಿಗೆ ಮಾನಸಿಕ ಖಿನ್ನತೆ ಕೂಡ ಒಳಗಾಗ್ತಾರೆ. ಅಂಥ ಕೇಸಸ್ ತುಂಬ ನೋಡಿದ್ವಿ. ಆದ್ದರಿಂದ ಅಂಥವ್ರಿಗೆ ಈ ವಿಡಿಯೋ ತುಂಬ ಸಹಕಾರಿ ಆಗ್ಬೋದು. ನಿಮಗೇನಾದರೂ ಸಹಕಾರಿ ಆಗಿದ್ದರೆ ಖಂಡಿತವಾಗೂ ಇನ್ನೊಬ್ಬರಿಗೂ ಕೂಡ ಇದು ಸಹಾಯವಾಗಬೇಕಂದರೆ ಖಂಡಿತವಾಗೂ ನೀವು ಶೇರ್ ಮಾಡಿ. ಓಕೆ, 96% ಆಫ್ ಬ್ರೆಸ್ಟ್ ಲಂಪ್ಸ್ ಆರ್ ಫೈಬ್ರೋ ಎಡೆನೋಮಾಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಎ ಫ್ಯಾಟ್ ಆರ್ ಲಿಪಿಡ್. ಚರ್ಬಿ ಕೊಬ್ಬಿನಿಂದ ಅದು ಆಗಿರ್ತವೆ. ಎಲ್ಲ ಬ್ರೆಸ್ಟ್ ಲಂಪ್ಗಳು ಕ್ಯಾನ್ಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಮಿತ್ರರೇ. ಸೋಗ ಆಗಿ ಯಾವುದೇ ಥರದ ಭಯ ಪಡುವಂಥದ್ದು ಯಾವುದೇ ಥರದ ಅವಶ್ಯಕತೆ ಇಲ್ಲ. ಆಮೇಲೆ ಬ್ರೆಸ್ಟ್ ಲಂಪ್ ಆಗಲು ಕಾರಣಗಳು ಯೂಶ್ವಲಿ 20-30 ಏಜಿನ ಮಹಿಳೆಯರಲ್ಲಿಯೇ ಜಾಸ್ತಿ ಕಾಣಿಸ್ಕೊಳ್ಳೋದು ಮಿತ್ರರೇ. ನಂಬರ್ 1 ಕಾರಣ, ಹಾಲು ಅಥವಾ ತಾಯಿಯಾದಾಗ ಏನು ಹಾಲುಗಳು ಬರ್ತವೆ ಬ್ರೆಸ್ಟಿಂದ, ಆ ಹಾಲು ಬರುವಂಥ ಏನು ಆ ಸ್ರೋತಸ್ ಏನಿರ್ತದೆ, ಪೈಪ್ ಲೈನ್ಸ್ ಏನಿರ್ತದೆ, ಚಿಕ್ಕ ಚಿಕ್ಕ ಲೈನ್ಸ್ ಚಾನಲ್ಸ್ ಇರ್ತವೆ, ಅಲ್ಲಿ ಏನಾದರೂ ಫ್ಯಾಟ್ ಅಥವಾ ಲಿಪಿಡಿಂದ ಒಂದು ಏನಾದರೂ ಅಬ್ಸ್ಟ್ರಕ್ಷನ್ ಆಗಿದ್ದರೆ ಖಂಡಿತವಾಗಿಯೂ ಅಲ್ಲಿ ಅದು ತುಂಬ ಹೊತ್ತು ನಿಂತು ನಿಂತು ಅಲ್ಲೇ ಅದೇ ಜಾಗದಲ್ಲಿ ಲಂಪ್ ಆಗುವಂಥ ಒಂದು ಎಲ್ಲ ಸಾಧ್ಯತೆಗಳು ಇರ್ತವೆ ಮತ್ತೆ. ಅಕಸ್ಮಾತ್ ನೀವು ತಾಯಿಯೂ ಇಲ್ಲ, ಹಾಲು ಕೂಡ ಯಾವುದೇ ಥರದ ಹಾಲಿನ ಸಂಗತಿಯೇ ಇಲ್ಲ ಅಂದಮೇಲೆ ಖಂಡಿತವಾಗಿಯೂ ಅಂಥವರಲ್ಲಿಯೂ ಬ್ರೆಸ್ಟ್ ಲಂಪ್ ಆಗುವ ಎಲ್ಲ ಸಾಧ್ಯತೆಗಳಿರ್ತವೆ. ನಿಮಗೆ ತಾಯಿ ಆದಾಗ ಮಾತ್ರ ಅಥವಾ ಮಗು ಆದಾಗ ಮಾತ್ರ ಅಂಥಲ್ಲಿ ಹಾಲು ಬಂದು ಅದರಿಂದ ಆಗುತ್ತೆ ಅಂತ ಏನು ಕಂಪಲ್ಷನ್ ಏನಿಲ್ಲ. ಖಂಡಿತವಾಗಿಯೂ ಹಾರ್ಮೋನ್ಸಿನ ಒಂದು ಎಫೆಕ್ಟ್ಸಿಂದ ಖಂಡಿತವಾಗಿಯೂ ಅಂಥವರಲ್ಲಿ ಕೆಲವೊಂದು ಸರಿ ಲ್ಯಾಕ್ಟೇಷನ್ ಆಗೋ ಚಾನ್ಸಸ್ ಇರ್ತದೆ. ಅಂಥವರಲ್ಲಿಯೂ ಕೂಡ ಲಂಪ್ಸ್ ಕಾಣಿಸ್ಕೊಳ್ಬೋದು. ಮೇಲ್ಸ್ ಗಂಡಸರಲ್ಲಿಯೂ ಕೂಡ ಬ್ರೆಸ್ಟ್ ಲಂಪ್ ಕಾಣಿಸ್ಕೊಳ್ಬೋದು. ಸೊ ಹೀಗಾಗಿ ಅದು ಯಾವುದೇ ಥರದ ಡೇಂಜರಸ್ ಅಲ್ಲ. ಸೊ ಈ ಟೆಸ್ಟ್ಗಳನ್ನು ಹೇಗೆ ಮಾಡೋದು, ಇದು ವೆದರ್ ಇಟ್ಸ್ ಅ ಬೆನೈನ್ ಆರ್ ಮ್ಯಾಲಿಗ್ನೆಂಟ್. ಬೆನೈನ್ ಅಂದರೆ ಕ್ಯಾನ್ಸರ್ ಅಲ್ಲ, ಮ್ಯಾಲಿಗ್ನೆಂಟ್ ಅಂದರೆ ಅದು ಕ್ಯಾನ್ಸರ್ ಕಾರಕ ಬ್ರೆಸ್ಟ್ ಲಂಪ್ ಅಂತ ಅರ್ಥ. ಸೊ ಇದನ್ನು ಕಂಡುಹಿಡಿಬೇಕಂದ್ರೆ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಗೋ ಎ ಸಿಂಪಲ್ ಬ್ರೆಸ್ಟ್ ಸೋನೋಗ್ರಫಿ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಮ್ಯಾಮೋಗ್ರಫಿ. ಓಕೆ, ಈ ಬ್ರೆಸ್ಟ್ ಸೋನೋಗ್ರಫಿ ಒಳಗೆ ಹೋದಾಗ ಅಲ್ಲಿ ಏನಾದರೂ ಅವರಿಗೆ ಸಂಶಯ ಬಂದರೆ ಮಾತ್ರ ನೆಕ್ಸ್ಟ್ FNAC ಅಂತ ಮಾಡ್ತಾರೆ. ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಆ ಟೆಸ್ಟ್ ಹೆಸರು.
ಒಂದು ನೀಡಲ್ ಹಾಕಿ ಆ ಒಳಗಡೆಯಲ್ಲಿನ ಆ ಗಡ್ಡೆಯಲ್ಲಿರುವಂಥ ಒಂದು ಚಿಕ್ಕದಾದ ಒಂದು ಪೀಸ್ ತೆಗೆದುಕೊಂಡು ಒಂದು ಲ್ಯಾಬ್ಗೆ ಕಳಿಸ್ತಾರೆ. ಆ ಲ್ಯಾಬಲ್ಲಿ ಅದು ದೃಢವಾಗುತ್ತೆ ವೆದರ್ ಇಟ್ ಈಸ್ ಅ ಬೆನೈನ್ ಆರ್ ಮ್ಯಾಲಿಗ್ನೆಂಟ್. ಓಕೆ, 96% ದೇ ವಿಲ್ ಬಿ ಬೆನೈನ್ ಟ್ಯೂಮರ್ಸ್. ಟ್ಯೂಮರ್ಸ್ ಅಂದರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಯಾವುದೇ ಥರದ ಗಡ್ಡೆಗೂ ಟ್ಯೂಮರ್ಸ್ ಅಂತ ಹೆಸರಿಡ್ತಾರೆ. ಕೇವಲ ಕ್ಯಾನ್ಸರ್ ಇದ್ದರೆ ಮಾತ್ರ ಅದು ಟ್ಯೂಮರ್ ಅಲ್ಲ, ಕ್ಯಾನ್ಸರ್ ಟ್ಯೂಮರೂ ಇರ್ಬೋದು ಅಥವಾ ವಿತೌಟ್ ಕ್ಯಾನ್ಸರ್ ಟ್ಯೂಮರು ಇರ್ಬೋದು, ಅದು ಟೆಸ್ಟಿನ ನಂತರವೇ ಗೊತ್ತಾಗೋದು. ಓಕೆ, ಇನ್ನು ಟ್ರೀಟ್ಮೆಂಟ್ನ ಬಗ್ಗೆ ಹೇಳಿದರೆ ಖಂಡಿತವಾಗಿಯೂ ಆಯುರ್ವೇದಿಕಲ್ಲಿಯೂ ಇದರ ಟ್ರೀಟ್ಮೆಂಟ್ ಲಭ್ಯವಿದೆ. ನಿಮಗೇನಾದರೂ ಸಿಕ್ಕಾಪಟ್ಟೆ ನೋವು ಇತ್ತಂದರೆ ಫಸ್ಟ್ ಅಲೋಪತಿಯಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಅದು ಕರಗಲಿಕ್ಕೋಸ್ಕರ ಆಯುರ್ವೇದ ತೊಗೊಂಡ್ರೆ ಒಳ್ಳೆಯದು. ಆದರೆ ಅಲೋಪತಿಯಲ್ಲಿ ಅದು ಸಂಪೂರ್ಣವಾಗಿ ಕರಗಲಿಕ್ಕೆ ಯಾವುದೇ ಥರದ ಮಾತ್ರೆಗಳು ಲಭ್ಯ ಇಲ್ಲ, ಕೇವಲ ಪೇನ್ ಇತ್ತಂದರೆ ಮಾತ್ರ ನಿಮಗೆ ಉಪಯೋಗಕಾರಿ. ನಿಮ್ಮಲ್ಲಿಯೂ ಕೂಡ ಇಂಥ ಸಂಶಯಗಳಿದ್ದರೆ ನೀವು ನಮಗೆ ಆನ್ಲೈನ್ ಕನ್ಸಲ್ಟೇಷನ್, ಪೇಯ್ಡ್ ಕನ್ಸಲ್ಟೇಷನ್ ಮುಖಾಂತರ ನೀವು ಆನ್ಲೈನ್ ಕನ್ಸಲ್ಟೇಷನ್ ಬುಕ್ ಮಾಡ್ಬೋದು. ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಅಥವಾ ನಮ್ಮ ವೆಬ್ಸೈಟ್ www.herbsandplanets.com ಅಲ್ಲಿ ಹೋಗಿ ಪೇಮೆಂಟ್ ಆಪ್ಷನಲ್ಲಿ ನೀವು ಆನ್ಲೈನ್ ಕನ್ಸಲ್ಟೇಷನ್ ಬುಕ್ ಮಾಡ್ಬೋದು ಮಿತ್ರ. ಓಕೆ, ಈ ವಿಡಿಯೋ ಬಹುಜನ ಉಪಯೋಗಿ ಅನಿಸಿದರೆ ಖಂಡಿತವಾಗಿಯೂ ಶೇರ್ ಮಾಡಲು ಮರಿಬೇಡಿ.